ಸಿದ್ದರಾಮಯ್ಯನವರಿಗೆ ಹಿಂದುಳಿದವರು ದಲಿತರು ಪೂರ ಕಾಂಗ್ರೆಸ್ ಜೊತೆಗಿದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ ಅನ್ನೋಂಥ ಒಂದು ಭ್ರಮೆಯಲ್ಲಿದ್ದರು ಅವರು. ಇತ್ತೀಚೆಗೆ ನಡೆದಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸೋಲ್ತು. ಕಾಂಗ್ರೆಸ್ ಸೋತದಕ್ಕೆ ಪ್ರಮುಖ ಕಾರಣ ಹಿಂದುಳಿದವರು ದಲಿತರು ಕೈಬಿಟ್ಟಿದ್ದು ಕಾಂಗ್ರೆಸ್ಸಿಗೆ, ಸಿದ್ದರಾಮಯ್ಯನವ್ರಿಗೂ ಕೈಬಿಟ್ಟರು ಅವರು. ಹಾಗಾಗಿ ಎಲ್ಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆ ಲೋಕಸಭೆಯಿಂದ ಇಲ್ಲಿ ಬಂದು ಮೊನ್ನೆ ಕಾರ್ಪೊರೇಷನ್ ಚುನಾವಣೆಗೆ ತನಕನೂ ಕೂಡ ಸೋತರು. ಈಗೇನು ಮಾಡಬೇಕು, ಕುರುಬರು ಕೈ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋಂಥ ವಾತಾವರಣ ಇವತ್ತು ಹಾನಗಲ್ಲೂ ನಾನು ನೋಡ್ಕೊಂಬಂದಿದ್ದೇನೆ, ಸಿಂಧಗಲ್ಲು ನೋಡ್ಕೊಂಬಂದಿದ್ದೇನೆ. ಕುರುಬರಾದಿಯಾಗಿ ಎಲ್ಲ ಹಿಂದುಳಿದ್ರು ಎಲ್ಲ ದಲಿತರು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇದ್ದಾರೆ, ಅವರು ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಹಾನಗಲ್ಲು ಸಿಂಧಗಿ ನೋಡಿದ ತಕ್ಷಣ ಅವರಿಗೆ ಶಾಕ್ ಆಗಿದೆ. ಹಾಗಾಗಿ ಹೇಗಾದರೂ ಮಾಡಿ ಆ ಜಾತಿನ ಎಬ್ಬಿಸ್ಬೇಕು, ಆ ಜಾತಿನಲ್ಲಿ ಗೊಂದಲವನ್ನು ಉಂಟು ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಮೊನ್ನೆ ಸಿದ್ದರಾಮಯ್ಯನವರು ವೈಯಕ್ತಿಕ ನಿಂದನೆಗಳು ಇದು ಹೇಳಿದ್ಬಿಟ್ರು. ಮುಖ್ಯಮಂತ್ರಿಗಳ ಬಗ್ಗೆನೂ ಮಾತಾಡಿದ್ರು, ಮೋದಿಯವ್ರ ಬಗ್ಗೆನೂ ಮಾತಾಡಿದ್ರು, ಎಲ್ಲ ಮಾಡಿದ್ರು. ಇದನ್ನು ಜನ ಒಪ್ಪಲ್ಲ. ಇದಾದ ನಂತರ ಅವ್ರು ಎಲ್ಲಿಗೆ ಹೋದರು? ಕಂಬಳಿ ಹೊದ್ಕೊಂಡಂಥ ಅಧಿಕಾರ ಮುಖ್ಯಮಂತ್ರಿಗೆ ಇದೆಯಾ? ಯೋಗ್ಯತೆ ಇದೆಯಾ ಕಂಬಳಿ ಹೊದ್ಕೊಳ್ಳೋದು? ಅವ್ರು ಕುರುಬರಾಗಿ ಹುಟ್ಟಿದ್ರ? ಇದು ಯಾರು ಈ ಪದಗಳು ಅವ್ರಿಗೆ ಹೇಳಿಕೊಟ್ರು? ಅವರೇ ರಕ್ತಗತವಾಗಿ ಅವರಿಗೆ ಬಂದಿದೆಯೋ ಗೊತ್ತಿಲ್ಲ. ನೋಡಿ, ಕಂಬಳಿ ಇದೆಯಲ್ಲ, ಇದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ. ಎಲ್ಲ ವಿಶೇಷ ಸಮಾರಂಭಗಳಲ್ಲಿ ಕಂಬಳಿನ ಎಲ್ಲರೂ ಬಳಸ್ತಾರೆ. ಆ ಜಾತಿ ಈ ಜಾತಿ ಅಂತಿಲ್ಲ. ಕನಕದಾಸರು ಸಂಗೊಳ್ಳಿ ರಾಯಣ್ಣನು ಕೂಡ ಕಂಟಿನ್ಯೂಸ್ ಆಗಿ ಅವರು ಕಂಬಳಿ ಬಳಸ್ಕೋತಾನೇ ಬಂದರು. ಹಂಗಂದ ತಕ್ಷಣ ಸಿದ್ದರಾಮಯ್ಯನವರು ವೈಯಕ್ತಿಕ ಆಸ್ತಿ, ಕುರುಬರ ವೈಯಕ್ತಿಕ ಆಸ್ತಿ ಕಂಬಳಿ ಅಲ್ಲ, ಅದು ಒಂದು ಪವಿತ್ರವಾದ ಸಂಕೇತ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮದುವೆ ಮುಂಜಿ ಎಲ್ಲದರಲ್ಲೂ ಬಳಸ್ತಾರೆ, ದೇವಸ್ಥಾನಗಳಲ್ಲಿ ಬಳಸ್ತಾರೆ, ಗದ್ದಿಗೆಗಳು ಬಳಸ್ತಾರೆ. ಅಂಥದ್ದನ್ನು ಇವರು ರಾಜಕೀಯಕ್ಕೆ ತಂದುಬಿಟ್ರಲ್ಲ, ಇದು ಒಳ್ಳೆಯದಲ್ಲ. ತುಂಬ ನೋವಾಗಿದೆ, ಕುರುಬರಿಗೂ ನೋವಾಗಿದೆ, ಬೇರೆಯವ್ರಿಗೂ ನೋವಾಗಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಈ ಮಟ್ಟಕ್ಕೆ ಇಳಿಬಾರ್ದಿತ್ತು, ಇದು ರಾಜ್ಯದ ಜನರು ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.